ಕಳೆದ ಒಂದು ವಾರದಲ್ಲಿ ಮೂರನೇ ಪ್ರೆಸ್ ಮೀಟ್ ಇರಬೇಕು. ಇದೆಲ್ಲ ಮಾಡಿದರೂ ಕೂಡ ಬಹುತೇಕ ಜನರಲ್ಲಿ ಅದು ಏನು ಸೀರಿಯಸ್ನೆಸ್ ಕೊರತೆ ಇದೆಯೋ ಗೊತ್ತಿಲ್ಲ, ಅಥವಾ ಅರ್ಥ ಆಗಿಲ್ವೋ ಗೊತ್ತಿಲ್ಲ, ಅಥವಾ ಇಫ್ ದೇ ಆರ್ ಕ್ಯಾಶುವಲ್ ಅಬೌಟ್ ಇಟ್ ಅಂತ ಗೊತ್ತಿಲ್ಲ. ಬಟ್ ಎಲ್ಲೂ ಕೂಡ ಆ ಒಂದು ಸೀರಿಯಸ್ನೆಸ್ ಜನರಲ್ಲಿ ಬಹುಶಃ ಕಂಡು ಬರ್ತಾ ಇಲ್ಲ ಅಂತ ನಾವು ಕೆಲವು ನಮ್ಮ ಇಲಾಖೆ ಒಂದು ನಿಮಿಷ ಮಧ್ಯೆ ಇಡಬೇಡಿ ಒಂದು ಅಭಿಪ್ರಾಯ. ಮತ್ತು ಈ ಒಂದು ಹಿನ್ನೆಲೆಯಲ್ಲಿ ಜನರದ ಅನಗತ್ಯ ಓಡಾಟವನ್ನು ಈಗ ಕಡಿಮೆ ಮಾಡಬೇಕು, ಮತ್ತು ಅಕಸ್ಮಾತ್ ಮಡಿಕೇರಿ ಕೇಸ್ ಇಫ್ ಇಟ್ ಈಸ್ ಪಾಸಿಟಿವ್ ಅವರು ಎಲ್ಲೆಲ್ಲಿ ಓಡಾಡಿದ್ದಾರೆ ಅವರದು ಕಾಂಟ್ಯಾಕ್ಟ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಇತ್ಯಾದಿ ನಾವು ಮತ್ತೆ ನೋಡಬೇಕಾಗುತ್ತೆ. ಮತ್ತು ಇನ್ನೂ ಮುಂದೆ ಮಹಾರಾಷ್ಟ್ರದಲ್ಲಿ ಸಡನ್ಲಿ ಫ್ರಮ್ ನೋ ವೇರ್ ಇಟ್ ಹ್ಯಾಸ್ ರೀಚ್ಡ್ ಅ ವೆರಿ ಲಾರ್ಜ್ ನಂಬರ್ ಇತ್ಯಾದಿಯೆಲ್ಲ ಇರುವುದರಿಂದ ಐ ಥಿಂಕ್ ಇಟ್ ಈಸ್ ಹೈ ಟೈಮ್ ಜಿಲ್ಲಾಡಳಿತ ಸ್ವಲ್ಪ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ಸೊ ಸ್ಪೆಷಲ್ ಟೈಮ್ಸ್ ಕಾಲ್ ಫಾರ್ ಸ್ಪೆಷಲ್ ಮೆಷರ್ಸ್. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ತಾನೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕೃತಿ ವಿಕೋಪ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಪವರ್ಸನ್ನು ಚೀಫ್ ಸೆಕ್ರೆಟರಿಗೆ ಇರತಕ್ಕಂಥ ಕೆಲವೊಂದು ಅಧಿಕಾರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಆರೋಗ್ಯ ಇಲಾಖೆಗೆ ಡೆಲಿಗೇಟನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಎಪಿಡೆಮಿಕ್ ಕಂಟ್ರೋಲ್ ರೆಗ್ಯುಲೇಷನ್ಸ್ ಕೂಡ ಕಳೆದ ವಾರ ಪಾಸ್ ಮಾಡಿದ್ದಾರೆ ಸರ್ಕಾರದಿಂದ. ಇದರೆಲ್ಲರ ಅಡಿಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಆಯಾ ಜಿಲ್ಲೆಗಳಿಗೆ ಅನುಗುಣವಾಗಿ ಯಾವ ರೀತಿಯ ತೀರ್ಮಾನ ಕೈಗೊಳ್ಳಬೇಕು ಅಂತ ಅಧಿಕಾರ ಕೊಟ್ಟಿದ್ದಾರೆ. ಈ ಅಧಿಕಾರದಿಂದ ಈಗ ಸಾರ್ವಜನಿಕರಿಗೆ ಆರೋಗ್ಯ ಹಾನಿಯಾಗಕೂಡೋದು ಮತ್ತು ಜನಸಂದಣಿ ಕಡಿಮೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಇವತ್ತು ಕೈಗೊಂಡಿದ್ದೇವೆ. ಈಗ ಅದನ್ನು ನಾನು ಓದ್ತೀನಿ. ಆದೇಶನ ಬಹುಶಃ ಪ್ರತಿ ಕೂಡ ತಂದಿರ್ತಾರೆ, ದೇ ವಿಲ್ ಸರ್ಕ್ಯುಲೇಟ್. ಸೊ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸೊ ಅನ್ಸರ್ ಜಿಲ್ಲಾಧಿಕಾರಿಗಳಾದ ನಾನು ಈ ರೆಗ್ಯುಲೇಷನ್ಸ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಹಿಡಿದ ಒಂದು ಅಧಿಕಾರ ಚಲಾಯಿಸಿ ಈ ಕೆಳಕಂಡ ಸೇವೆಗಳನ್ನು ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಆದೇಶ ಹೊರಡಿಸುತ್ತೇನೆ. ಒಂದು, ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಂದಾಯ ಇಲಾಖೆಯ ವಿವಿಧ ಸೇವೆಗಳನ್ನು ಒದಗಿಸುತ್ತಿರುವ ಅಟಲ್ಜಿ ಜನಸ್ನೇಹಿ ಕೇಂದ್ರ, ಜನಸ್ಪಂದನ ಕೇಂದ್ರ ಮತ್ತು ಆಧಾರ್ ಕೇಂದ್ರಗಳಲ್ಲಿ ಸಾರ್ವಜನಿಕರಿಗೆ ನೀಡಲಾಗುತ್ತಿರುವ ಸೇವೆಗಳು. 2, ಆಧಾರ್ ಸೇವೆ ಒದಗಿಸುತ್ತಿರುವ ಕೇಂದ್ರಗಳಲ್ಲಿನ ಸೇವೆಗಳು. 3, ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ನೀಡಲಾಗುತ್ತಿರುವ ಹೊಸ ವಾಹನ ಚಾಲನಾ ರಹದಾರಿ ಮತ್ತು ಕಲಿಯುವವರ ಪರವಾನಗಿ, ಅಂದರೆ ನ್ಯೂ ವೆಹಿಕಲ್ ಲೈಸೆನ್ಸ್ ಮತ್ತು ನ್ಯೂ ಲೈಸೆನ್ಸ್ ಮತ್ತು ಲರ್ನರ್ಸ್ ಲೈಸೆನ್ಸ್ ನೋಂದಣಿ, ಮತ್ತು ಅದರಲ್ಲಿ ವಾಹನ ಚಾಲನಾ ಪರವಾನಗಿ ನವೀಕರಣವನ್ನು ಈ ನಿರ್ಬಂಧ ಅನ್ವಯಿಸುವುದಿಲ್ಲ, ಮತ್ತು ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಸ್ಥಿರ ಆಸ್ತಿ ಚರಾಸ್ತಿ ನೋಂದಣಿ ಸೇವೆಗಳು, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸಾರ್ವಜನಿಕರಿಗೆ ನೀಡಲಾಗುತ್ತಿರುವ ಸೇವೆಗಳು, ಅದರಲ್ಲಿ ಖಾತೆ, ಸಾರ್ವಜನಿಕ ಹರಾಜುಗಳು, ಗ್ರಾಮಸಭೆ, ಇತರೆ ಲೈಸೆನ್ಸ್ ನೀಡುವಿಕೆ, ಜನನ ಮರಣ ಪ್ರಮಾಣ ಪತ್ರಗಳು ವಿತರಿಸುವ ಸೇವೆಗಳು, ಮತ್ತು ಸಹಕಾರ ಸಂಘಗಳ ಉಪನಿಬಂಧಕರು ಮತ್ತು ಸಹಕಾರ ಸಂಘಗಳ ಸಹಾಯಕ ಉಪನಿಬಂಧಕರ ಸಹಕಾರ ಇಲಾಖೆಯಲ್ಲಿ ನೀಡುವಂಥ ಸೇವೆಗಳು, ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಇಲಾಖೆಯಲ್ಲಿನ ವಿವಿಧ ಸೇವೆಗಳು, ಇದರಲ್ಲಿ ರೈತರ ಆತ್ಮಹತ್ಯೆ, ರೈತರ ಆಕಸ್ಮಿಕ ಮರಣಗಳು ಮತ್ತು ಇತರೆ ತುರ್ತು ವಿಷಯಗಳನ್ನು ಹೊರತುಪಡಿಸಿ, ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವಂಥ ವಿವಿಧ ನಿಗಮ ಮಂಡಳಿಗಳು, ಈಗ ವಾಲ್ಮೀಕಿ ನಿಗಮ ಇರ್ಬೋದು, ಡಾಕ್ಟರ್ ಅಂಬೇಡ್ಕರ್ ನಿಗಮ ಇರ್ಬೋದು, ಇತ್ಯಾದಿ ನಿಗಮದಲ್ಲಿರುವಂಥ ಸೇವೆಗಳು, ಮತ್ತು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸೇವೆಗಳು. ಈ ಮೇಲೆ ವಿವರಿಸಿದ ನಿರ್ಬಂಧಿತ ಸೇವೆಗಳ ಪಟ್ಟಿಗೆ ಹೊಸ ಸೇವೆಗಳು ಸೇರ್ಪಡೆ ಮಾಡಲು ಅಥವಾ ಬದಲಾವಣೆ ಮಾಡಲು ಪರಿಸ್ಥಿತಿಯ ತೀವ್ರತೆಯ ಅನುಗುಣವಾಗಿ ಕ್ರಮ ವಹಿಸಲಾಗುವುದು. ಆದರೆ ಇದಕ್ಕೆ ಒಂದಷ್ಟು ಷರತ್ತುಗಳನ್ನು ವಿಧಿಸಿದ್ದೇವೆ. ಈ ಆದೇಶ ತುರ್ತು ಹಾಗೂ ದಿನನಿತ್ಯ ಸೇವೆಗಳಿಗೆ, ಅಂದರೆ ಬ್ಯಾಂಕ್, ಅಂಚೆ ಕಚೇರಿ, KSRTC, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಸ್ವಚ್ಛತಾ ಕಾರ್ಯಕ್ರಮಗಳು, ಕುಡಿಯುವ ನೀರು, ವಿದ್ಯುಚ್ಛಕ್ತಿ ಪೂರೈಕೆ, ಒಳಚರಂಡಿ ವ್ಯವಸ್ಥೆ, ದಿನಸಿ ಹಣ್ಣು ತರಕಾರಿ ಮಾರಾಟಗಳು, ಆಸ್ಪತ್ರೆ ಸೇವೆ, ಪಶು ಆಸ್ಪತ್ರೆಗಳು, ಔಷಧ ಅಂಗಡಿಗಳು, ಶವ ಸಂಸ್ಕಾರ ಇತ್ಯಾದಿ ಸೇವೆಗಳು ಮತ್ತು ಇತರೆ ತುರ್ತು ಸೇವೆಗಳಿಗೆ ಅನ್ವಯಿಸುವುದಿಲ್ಲ. ಮೇಲ್ಕಂಡ ಸೇವೆಗಳನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದ್ದರೂ ಸಹ ಸದರಿ ಕಚೇರಿಗಳಿಗೆ ರಜೆ ಘೋಷಣೆ ಮಾಡಿರುವುದಿಲ್ಲ ಹಾಗೂ ಸಂಬಂಧಿಸಿದ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಎಂದಿನಂತೆ ಕಚೇರಿಯಲ್ಲಿ ಲಭ್ಯ ಇರತಕ್ಕದ್ದು. ಅನಧಿಕೃತ ಗೈರು ಹಾಜರಿ ಅಥವಾ ಅನಧಿಕೃತವಾಗಿ ಕಚೇರಿಯನ್ನು ತೆರೆಯದೇ ಇದ್ದಲ್ಲಿ ಸದರಿ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕ್ರಮ ವಹಿಸಲಾಗುವುದು. ಮೇಲ್ಕಂಡದ ಆದೇಶದ ಅನ್ವಯ ಸರ್ಕಾರದ ಸೇವೆಗಳನ್ನು ಒದಗಿಸುವ ಕಚೇರಿ ಕೇಂದ್ರಗಳಲ್ಲಿ ಸೇವೆಗಳನ್ನು ಒದಗಿಸದ ಕಾರಣ ಯಾವುದೇ ಸರ್ಕಾರಿ, ಖಾಸಗಿ ಅಥವಾ ನಿಗಮ ಮಂಡಳಿಗಳು ಯಾವುದೇ ವ್ಯಕ್ತಿಯ ದಾಖಲಾತಿಗಳನ್ನು ಹಾಜರುಪಡಿಸದ ಕಾರಣದಿಂದ ಅಂಥ ವ್ಯಕ್ತಿಗೆ ವ್ಯತಿರಿಕ್ತವಾಗುವಂಥ ರೀತಿಯಲ್ಲಿ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದಲ್ಲ ಹಾಗೂ ಅಂಥ ದಾಖಲಾತಿಯನ್ನು ಹಾಜರುಪಡಿಸಲು ಸಾಕಷ್ಟು ಕಾಲಾವಕಾಶವನ್ನು ನೀಡತಕ್ಕದ್ದು. ಕೊನೆಯದಾಗಿ, ಸರ್ಕಾರಿ ಕಚೇರಿಗಳು ಅಂದರೆ ಜಿಲ್ಲಾಧಿಕಾರಿಗಳು, ಉಪ ಉಪಾಧಿಕಾರಿಗಳು, ತಹಸೀಲ್ದಾರ್, ಸ್ಥಳೀಯ ಸಂಸ್ಥೆ, ಇತರೆ ಕಚೇರಿಗಳು ಸೇರಿದಂತೆ ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಸಾರ್ವಜನಿಕರು ಭೇಟಿ ನೀಡುವುದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಡೆಯುವುದು ಸಾರ್ವಜನಿಕರಲ್ಲಿ ನಾವು ಮಾಡುವಂಥ ವಿನಂತಿ ಈ ಆದೇಶದ ಮೂಲಕ. ಅದು ಆದೇಶ ಅಲ್ಲ, ತಡೆಯುವುದು ಅಂತ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇವೆ. ಮೇಲ್ಕಂಡ ಸೇವೆಗಳಲ್ಲಿ ಸರ್ಕಾರ ಹಾಗೂ ಮಾನ್ಯ ನ್ಯಾಯಾಲಯಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಮತ್ತು
ಅತಿ ತುರ್ತು ಪ್ರಕರಣಗಳಿಗೆ ಆಗಿಂದಾಗೆ ವಿನಾಯಿತಿಯನ್ನು ನೀಡಲಾಗುವುದು. ಈ ಇದನ್ನು ಪಾಲಿಸದೇ ಇದ್ದರೆ ನಾವು ಕಾನೂನು ಪ್ರಕಾರ ಕ್ರಮ ವಹಿಸಬೇಕಾಗುತ್ತೆ ಎನ್ನುವ ಒಂದು ಷರತ್ತು ಕೂಡ ವಿಧಿಸಲಾಗಿದೆ. ಮುಂದುವರೆದು ಈಗ ಯುಗಾದಿ ಹಬ್ಬ ಬರ್ತಾ ಇದೆ. ಈಗಾಗಲೇ ಜಾತ್ರೆಗಳು ಉತ್ಸವಗಳೆಲ್ಲ ಕೂಡ ನಾವು ರದ್ದು ಮಾಡಿದ್ದೀವಿ. ಇದರೊಂದಿಗೇನೆ ಯುಗಾದಿ ಹಬ್ಬ ಪ್ರಯುಕ್ತ ಪುಣ್ಯ ಸ್ನಾನ ಮತ್ತು ದೇವಸ್ಥಾನಗಳಲ್ಲಿ ಬರಬಹುದಾದಂಥ ಒಂದು ಜನದಟ್ಟಣೆಯನ್ನು ತಡೆಯುವ ನಿಟ್ಟಿನಲ್ಲಿ CRPC 144(3) ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಹಾಗೂ ಕೋವಿಡ್ ರೆಗ್ಯುಲೇಷನ್ಸ್ ಎಲ್ಲದರಲ್ಲಿ ಇರತಕ್ಕಂಥ ಅಧಿಕಾರವನ್ನು ಚಲಾಯಿಸಿ ಈ ಒಂದು ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಟಿ ನರಸೀಪುರ ತ್ರಿವೇಣಿ ಸಂಗಮ, ನಂಜನಗೂಡು, ಸರಗೂರು ತಾಲೂಕುಗಳ ವ್ಯಾಪ್ತಿ ಹಾಗೂ ಮೈಸೂರು ಜಿಲ್ಲೆ ಇತರೆ ಎಲ್ಲ ನದಿ ಪಾತ್ರಗಳಲ್ಲಿ ಹಾಗೂ ವಿವಿಧ ಸ್ಥಳಗಳಲ್ಲಿ 25/3/2020 ಜರುಗುವ ಯುಗಾದಿ ಪುಣ್ಯ ಸ್ನಾನ ಮತ್ತು ಸಾಮೂಹಿಕ ಧಾರ್ಮಿಕ ಕಾರ್ಯಕ್ರಮಗಳು, ಉತ್ಸವಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಆದೇಶಿಸಿದೆ. ಈ ಆದೇಶದಲ್ಲಿ ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕ ಪೂಜೆ ಕೈಂಕರ್ಯಗಳಿಗೆ ಅನ್ವಯಿಸತಕ್ಕದ್ದಲ್ಲ. ಆದರೆ ಸಾರ್ವಜನಿಕರು ಯುಗಾದಿ ಹಬ್ಬದ ಪ್ರಯುಕ್ತ ದೇವಸ್ಥಾನಗಳಿಗೆ ತೆರಳದೆ ತಮ್ಮ ಮನೆಗಳಲ್ಲಿಯೇ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿ ಜನಸಂದಣಿಯಾಗದಂತೆ ನೋಡಿಕೊಳ್ಳಲು ಹಾಗೂ ಈ ಮೂಲಕ COVID-19 ವೈರಾಣು ಹರಡುವುದನ್ನು ತಡೆಗಟ್ಟಲು ಸಹಕರಿಸುವಂತೆ ತಿಳಿಸಿದೆ. ಇದು ಎರಡನೇ ಆದೇಶ. ಮತ್ತು ಮೂರನೇ